ಒಂದು ಮೈಂಡ್ ಫಿಕ್ಸ್ ಆಗಿದ್ದೆ ನಾನು ಆಲ್ರೆಡಿ. ಓಕೆ, ಕಷ್ಟಗಳು ಬರುತ್ತೆ, ತುಂಬ ಕ್ರಿಟಿಕಲ್ ಸ್ಟೇಜ್ಗೆ ಹೋಗ್ತೀನಿ, ಅದೆಲ್ಲ 100% ಗೊತ್ತಿತ್ತು ನನಗೆ. ತುಂಬ ಕೆಳಮಟ್ಟಕ್ಕವರೆಗೂ ಹೋಗಬೇಕು ಅನ್ನೋದು ಫಿಕ್ಸ್ ಆಗಿದೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಒಂದಷ್ಟು ನಮ್ಮ ನ್ಯೂಸ್ಗಳು ನೋಡಿರ್ತೀವಿ, ಅಥವಾ ಎಲ್ಲಾದರೂ ಇಂಟರ್ವ್ಯೂಗಳು ನೋಡಿರ್ತೀವಿ, ಅಥವಾ ಪೇಪರಲ್ಲಿ ಓದಿರ್ತೀವಿ ನಾವು. ಕಲಾವಿದರು ಕಲಾವಿದ ಆಗಕ್ಕೆ ಹಿಂಗೆ ಬಂದಂತೆ, ಅವ್ನು ಬಂದಮೇಲೆ ಈ ಥರ ಹಿಂಗೆ ಆದನಂತೆ, ಒಂದಷ್ಟು ಸುಯಿಸೈಡ್ ಕೇಳಿಸ್ಕೊಳ್ಳೋ ಕೇಸ್ಗಳೆಲ್ಲ ನೋಡಿರ್ತೀವಿ ನಾವು. ಸೊ ವರ್ಸ್ಟ್ ಕೇಸ್ವರೆಗೂ ನಾನು ರೆಡಿ ಇದ್ದೆ. ವರ್ಸ್ಟ್ ಕೇಸ್ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿಗೆ ಅನ್ನೋದು ಒಂದು. ಇನ್ನೊಂದು ಮೀನ್ ಟೈಮ್, ಓಕೆ ಇಲ್ಲೇನು ಆಗಲಿಲ್ಲ ಅಂದರೆ ನಾನು ವಾಪಸ್ ಹೋದರೂ ನಾನು ಇರೋ ಕೆಲಸ ಮಾಡ್ಬೋದು, ಅಥವಾ ಮನೆಯಲ್ಲಿ ಇರೋದನ್ನು ನೋಡ್ಕೊಂಡು ಆರಾಮಾಗಿರ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು. ಬ್ಲೈಂಡಾಗಿ ನಾನು 2011ಗೆ ಬರ್ತೀನಿ, ಕೆಂಗೇರಿ ಹತ್ರ ಒಂದು ಶಿರ್ಕೆ ಅಪಾರ್ಟ್ಮೆಂಟ್ಸ್ ಅಂತ ಇದೆ, ಸುಮಾರು ಶೂಟಿಂಗ್ಗಳು ಅಲ್ಲಿ ನಡೆದಿದೆ. ಅಲ್ಲಿ ಒಂದು ಪುಟ್ಟು ರೂಮ್ ಮಾಡ್ತೀನಿ, ಒಂದು 2-2.5 ಸಾವಿರ ಇರಬೇಕು ಬಾಡಿಗೆ. ಇವಾಗ ಮನೇಲಿ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ. ಬಂದ ತಕ್ಷಣ ಬ್ಲೈಂಡ್, ಏನೂ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಅಥವಾ ನಾಟಕಗಳು ಮಾಡಬೇಕು ಅಂದರೆ ಯಾವ ಥಿಯೇಟ್ರ್ ಜಾಯ್ನ್ ಆಗಬೇಕು, ಏನೇನು ಬ್ಲೈಂಡ್ ಏನೂ ಗೊತ್ತಿಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರೂ ಇಂಡಸ್ಟ್ರಿಯಲ್ ಇಲ್ಲ, ನನ್ನ ರಿಲೇಟಿವ್ಸಲ್ಲಿ ಯಾರೂ ಇಂಡಸ್ಟ್ರಿಯಲ್ ಇಲ್ಲ, ಅಥವಾ ಇಂಡಸ್ಟ್ರಿಯಲ್ಲಿರೋರು ಯಾರೂ ಪರಿಚಯನೂ ಇಲ್ಲ. ಒಂದು ಬ್ಲೈಂಡಾಗಿ ಬರ್ತೀನಿ, ಏನೋ ಒಂದು ನನ್ನ ಮೇಲಿನ ಒಂದು ನಂಬಿಕೆ. ಸರಿ, ಬಂದ ತಕ್ಷಣ ನನ್ನ ಪುಣ್ಯ ಏನು ಅಂದರೆ, ಅಲ್ಲಿ ಶಿರ್ಕೆ ಅಪಾರ್ಟ್ಮೆಂಟ್ಸ್, ನಾನು ಎಲ್ಲಿ ವಾಸ ಇದ್ದೆ ಅಲ್ಲಿ ಕಲ್ಯಾಣಿ ಪ್ರದೀಪ್ ಅಂತ ಆರ್ಟಿಸ್ಟ್ ಇದ್ದರು. ಅವ್ರು ಈಗಲೂ ಸುಮಾರು ಸೀರಿಯಲ್ಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರೆ, ಜೊತೆಗೆ ಅವ್ರದ್ದು ಒಂದು ಥಿಯೇಟ್ರ್ ಇತ್ತು, ಒಂದು ತಂಡ ಇದೆ ನಾಟಕಗಳ ತಂಡ. ಅಲ್ಲಿ ಅವರು ಲಿಂಕ್ ಸಿಕ್ತು ನನಗೆ. ನಮ್ಮ ಬಿಲ್ಡಿಂಗಲ್ಲೇ ಅವರು ನಾಟಕಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಫಸ್ಟ್ ಅಲ್ಲಿ ಜಾಯಿನ್ ಆಗ್ತೀನಿ ನಾಟಕ, ಒಂದೆರಡು ನಾಟಕಗಳನ್ನ ಮಾಡ್ತೀನಿ ನಾನು. ಅಂದರೆ ಈ ಮುಕ್ಕುತಿ ಮುಗುತಿ ಅಂತ ಒಂದು ನಾಟಕ, ಒಂದು 2-3 ನಾಟಕ ಮಾಡ್ತೀನಿ ಅಷ್ಟೇ. ಸೇಮ್ ನಾಟಕನೇ ಒಂದು 2-3 ಕಡೆ ಹೋಗ್ತೀವಿ. ಇಲ್ಲೇನೋ ವರ್ಕೌಟ್ ಆಗಲ್ವಲ್ಲ ಪಾಪ, ಅವರೇನು ನಮಗೆ ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ದುಡ್ಡು ಸಿಗಲ್ಲ, ಇನ್ನೊಂದು ನಾನು ಹಿಂಗೆ ಮಾಡ್ಕೊಂಡು ಹೋದರೆ ಎಷ್ಟು ವರ್ಷ ಅಂತ ಇಲ್ಲಿ ಮಾಡೋಕ್ಕಾಗುತ್ತೆ, ನನಗಿರೋದು 1 ಇಯರ್ ಟೈಮು. ಜೊತೆಗೆ ಅಫ್ಕೋರ್ಸ್ ಅಲ್ಲಿ ನಾವು ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ರಿಯಾಲಿಟಿ ಶೋಗಳು ಮಾಡಬೇಕು ಅಂತ ಆಸೆ ಇತ್ತು. ಓ, ಇದು ವರ್ಕೌಟ್ ಆಗಲ್ಲ, ಇಲ್ಲಿದ್ದರೆ ಏನಾದರೂ ಮಾಡಬೇಕು ಅಂತೇಳಿ ಏನು ಮಾಡ್ತೀನಿ, ಒಂದು ಆ್ಯಕ್ಟಿಂಗ್ ಕ್ಲಾಸ್ ಜಾಯಿನ್ ಆಗ್ತೀನಿ. ದೋ ನನಗೆ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಆ್ಯಕ್ಟಿಂಗ್ ಕ್ಲಾಸಿಂದ ನನಗೇನಾದರೂ ಕಾಂಟ್ಯಾಕ್ಟ್ ಸಿಗುತ್ತೇನೋ ಹೋಗೋದಕ್ಕೆ ಅಂತೇಳಿ ಒಂದು ಗಿರಿನಗರಲ್ಲಿ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಇತ್ತು, ಶ್ರೀನಿಧಿ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲೋಗಿ ಜಾಯಿನ್ ಆಗ್ತೀನಿ, ಒಂದು 2-3 ತಿಂಗಳು ಶಾರ್ಟ್ ಟರ್ಮ್ ಕೋರ್ಸ್ ಇತ್ತು, ಮುಗಿಸ್ತೀನಿ. ನನಗೇನು ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಬಿಟ್ಟರೆ ಅಲ್ಲಿಂದ ಏನು ಪ್ರಯೋಜನ ಆಗಲಿಲ್ಲ. ಆ ಆ್ಯಕ್ಟಿಂಗ್ ಕ್ಲಾಸ್ ಪಕ್ಕದಲ್ಲೇ ಒಂದು ಚಿಕ್ಕ ಸ್ಟುಡಿಯೋ ಇರುತ್ತೆ, ಇದೇ ಥರ ಒಂದು ಫೋಟೋ ಸ್ಟುಡಿಯೋ ಥರ ಇರುತ್ತೆ. ಫೋಟೋಶೂಪ್ ಫೋಟೋನ ಪ್ರಿಂಟ್ ಮಾಡಿಸೋಣ ಅಂತ ಹೋದಾಗ ಒಂದು ತಾತ, ನನಗೆ ಅವ್ರ ಹೆಸರು ಕೂಡ ನೆನಪಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಆ ತಾತನಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಅವ್ರೇನು ಮಾಡಿದ್ರು, ಏನಪ್ಪ ಕಲಾವಿದಾಗಬೇಕು ನೀನು ಅಂತೇಳಿ, ಅವರು ನನಗೆ ಅವರು ಥಿಯೇಟ್ರ್ ಗಿಯೇಟ್ರೆಲ್ಲ ಮಾಡ್ತಿದ್ರು ಅನಿಸುತ್ತೆ ಆ ಟೈಮಲ್ಲಿ. ಆ ತಾತ ಏನು ಮಾಡ್ತಾರೆ, ನನಗೊಂದು ವಾರ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಕಲ್ತಿದ್ದಲ್ಲಿ, ನವರಸಗಳಂದ್ರೇನು, ಹೆಂಗೆ ಆ್ಯಕ್ಟ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದು ಆ ತಾತ ನನಗೆ ಹೇಳ್ಕೊಡಿದೆ. ಆ ತಾತ ಪಾಪ ಅವ್ರಿಗೇನೋ ಪ್ರಾಬ್ಲಮ್ ಆಗಿ ಆ ಸ್ಟುಡಿಯೋ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ನನಗೊಂದು 3 ಶೀಟ್ದು ಒಂದು ಬುಕ್, ಒಂದು 3 ಶೀಟ್ ಪೇಪರ್ ಕೊಡುತ್ತೆ ತಾತ. ನಾನು ಇರೋಲ್ಲ ಇನ್ನು ನೆಕ್ಸ್ಟ್ ವೀಕಿಂದ, ನಿನಗೆ ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದು ತಗೋ ಅಂತೇಳಿ ಶೀಟ್ ಕೊಡುತ್ತೆ. ನಾನು ಅಲ್ಲಿ ನೋಡಲ್ಲ, ಮನೆಗೆ ಬಂದು ನೋಡ್ತೀನಿ. ಎಂಥ ಅದೃಷ್ಟ ಅಂದರೆ, ಎಲ್ಲ ಸೀರಿಯಲ್ಗಳ ಹೆಸರು, ಅದ್ರ ಪಕ್ಕದಲ್ಲಿ ಸೀರಿಯಲ್ ಡೈರೆಕ್ಟರ್ಗಳ ನಂಬರು, ಅದ್ರ ಪಕ್ಕದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳ ನಂಬರು. ಅದು ನನ್ನ ಲೈಫ್ನ ಟರ್ನ್ ಮಾಡಿದ್ದೆ ಆ್ಯಕ್ಚುಲಿ. ಅಂದರೆ ನನಗೆ ಯಾವ ಶೂಟಿಂಗ್ ಸ್ಪಾಟ್ಗಳು ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಅದನ್ನು ಇಟ್ಕೊಂಡು ಒಂದಷ್ಟು 100-150 ಫೋಟೋಸ್ಗಳನ್ನ ಮಾಡಿಸ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ಗೆ ಕಟ್ಟಿ 2-ವೀಲರಲ್ಲಿ ದಿನಾ ಬೆಳಗ್ಗೆ ಅವ್ರಿಗೆ ಫೋನ್ ಮಾಡ್ಕೊಳೋದು, ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗೋದು, ಫೋಟೋನ ಕೊಟ್ಟು ಬರೋದು. ಇದು ಆ 3 ಶೀಟ್ ನನಗೇನು ಸಿಕ್ತಲ್ಲ, ಅದರಿಂದ ನನಗೆ ಕಾಂಟ್ಯಾಕ್ಟ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಕಾಂಟ್ಯಾಕ್ಟ್ಗಳು ಸಿಗೋ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಬ್ಬರು ಮ್ಯಾನೇಜರ್ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ, ಬನ್ನಿ ನಾಳೆ ನಿಮಗೆ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಗಾಂಧಿನಗರಕ್ಕೆ ಕರೆಸ್ಕೊತಾರೆ, ಮೆಜೆಸ್ಟಿಕ್ ಇದ್ರ ಹತ್ರ. ಖುಷಿ ನನಗೆ, ಓ ಸಿನಿಮಾ ಅಂತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಅಂತ. ನಮಗೇನು ಬ್ಲೈಂಡ್, ನಮಗೇನು ಜೂನಿಯರ್ ಆರ್ಟಿಸ್ಟ್ ಅಂದರೂ ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಒಂಡೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಏನೂ ಗೊತ್ತಿಲ್ಲ. ಬ್ಲೈಂಡ್ ಖುಷಿ, ಫಸ್ಟ್ ಆಫ್ ಆಲ್ ಕರೆದವರಲ್ಲ ಅದೇ ಖುಷಿ. ಪುನೀತ್ ಸರ್ನ ನೋಡ್ತೀವಲ್ಲ ಹತ್ರದಲ್ಲಿ ಏನಿದೆ ಒಂದು ಖುಷಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಅಣ್ಣಾ ಬಾಂಡ್ ಸಿನಿಮಾ. ಅಣ್ಣಾ ಬಾಂಡ್ ಸಿನಿಮಾ ಒಂದು ಸಾಂಗ್ ಬರುತ್ತೆ, ತುಂಬ ನೋಡಬೇಡಿ ಲವ್ ಆಯ್ತದೆ ಅಂತ. ಆ ಸಾಂಗ್ ಮುಗಿದ್ಮೇಲೆ ಒಂದು ಸೀನ್ ಇದೆ, ಪ್ರಿಯಮಣಿಯವ್ರಿಗೆ ನಮ್ಮ ಪುನೀತ್ ಸರು ಬ್ಲಡ್ ಕೊಡೋಕ್ಕೆ ಬರೋ ಅಂಥ ಒಂದು ಸೀನು. ಅಲ್ಲಿ ಪುನೀತ್ ಸರ್ ಬ್ಲಡ್ ಕೊಡ್ತಾರಲ್ಲ, ಅವ್ರ ಹಿಂದೆಗಡೆ ನಿಂತ್ಕೊಳೋ ಅಂತ ಒಬ್ಬ ಜೂನಿಯರ್ ಆರ್ಟಿಸ್ಟು ವಾರ್ಡ್ ಬಾಯ್ ಕಾಸ್ಟ್ಯೂಮಲ್ಲಿ. ಸೊ ಕ್ಯಾರೆಕ್ಟ್ರು ಅಂದರೆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟ್ರು.